ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ದ ತುಕಾಲಿ ಸಂತೋಷ್ ಅವರು ಕೆಲವೇ ದಿನಗಳ ಹಿಂದೆ ಹೊಸ ಕಾರನ್ನ ಖರೀದಿ ಮಾಡಿದ್ರು. ಹೊಸ ಕಾರು ಮನೆಗೆ ಬಂದು 2 ವಾರ ಕಳೆದಿತ್ತಷ್ಟೇ. ಈಗ ಅಪಘಾತ ಆಗ್ಬಿಟ್ಟಿದೆ. ತುಮಕೂರಿನಲ್ಲಿ ತುಕಾಲಿ ಸಂತೋಷ್ ಅವರ ಕಾರಿಗೆ ಆಟೋ ರಿಕ್ಷಾ ಡಿಕ್ಕಿ ಹೊಡೆದಿದೆ. ಇದರಿಂದ ಕಿಯಾ ಕಾರು ಜಖಮಾಗಿದೆ. ಆಟೋ ಕೂಡ ಭಾಗಶಃ ಜಖಮಾಗ್ಬಿಟ್ಟಿದೆ. ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದೇ ಸಮಾಧಾನಕರ ವಿಷಯ. ತುಕಾಲಿ ಸಂತೋಷ್ ಅವರ ಕಾರಿನ ಅಪಘಾತದ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಈ ಘಟನೆ ನಡೆದಿರೋದು. ತುಮಕೂರು ಕಡೆಯಿಂದ ಕುಣಿಗಲ್ ಮಾರ್ಗವಾಗಿ ಹೊಳೆ ನರಸೀಪುರ ಕಡೆ ತುಕಾಲಿ ಸಂತೋಷ್ ಅವರು ಹೋಗ್ತಾ ಇದ್ರು. ಅದೇ ವೇಳೆ ಕುಣಿಗಲ್ನಿಂದ ಕುರುಡಿಹಳ್ಳಿಗೆ ಆಟೋ ಬರ್ತಾ ಇತ್ತು. ತುಕಾಲಿ ಸಂತೋಷ್ ಅವರ ಕಾರಿನ ಬಲಗಡೆ ಆಟೋ ಡಿಕ್ಕಿ ಹೊಡೆದಿದೆ. ಆಟೋ ಚಾಲಕನನ್ನ ಜಗದೀಶ್ ಅಂತ ಗುರುತಿಸಲಾಗಿದ್ದು ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದೆ. ಇನ್ನು ಆಟೋ ಚಾಲಕ ಜಗದೀಶ್ ಮದ್ಯ ಸೇವಿಸಿದ್ದ ಅಂತ ಹೇಳಲಾಗ್ತಿದೆ. ಗಾಯಗೊಂಡಿರೋ ಜಗದೀಶ್ಗೆ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತುಕಾಲಿ ಸಂತೋಷ್ ಅವರು ಇನ್ನಷ್ಟೇ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಇನ್ನು ಈ ಕಾರು ಅಪಘಾತದ ಸುದ್ದಿಯಿಂದ ಅವರ ಫ್ಯಾನ್ಸ್ಗಂತೂ ತುಂಬಾ ಬೇಸರ ಆಗಿದೆ. ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತೀನಿ. ತುಮಕೂರಿಂದ ಕೊಂಡ್ರೆ ಒಳ್ಳೆ